ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬರೋಬ್ಬರಿ 2 ವರ್ಷಗಳ ಹಿಂದೆ ಹೋಗಿ ದಿಲ್ಲಿಯಲ್ಲಿ ಒಂದು ಹೋರಾಟ ನಡೀತು, ಶಾಹೀನ್ ಬಾಗ್ ಹೋರಾಟ. ಅಲ್ಲಿ ಮುಂಚೂಣಿಯಲ್ಲಿದ್ದವರು ಯಾರು? ಮುಸಲ್ಮಾನ ಮಹಿಳೆಯರನ್ನು ಮುಂಚೂಣಿಗೆ ತಳ್ಳಿ 103 ದಿನಗಳ ಕಾಲ ನಿರಂತರವಾಗಿ ನಡೆದಂಥ ಒಂದು ಹೋರಾಟ. ಏನು ಹೋರಾಟ? ಕಾಗಜ್ ನಹಿ ದಿಖಾಯೆಂಗೆ, ಅಂದರೆ ನಾವು ನಿಮ್ಮ ಸರ್ಕಾರದವ್ರಿಗೆ ನಾವು ಯಾವುದೇ ಕಾಗದ ಪತ್ರಗಳನ್ನು ನಿಮಗೆ ತೋರಿಸೋದಿಲ್ಲ. ನಮ್ಮ ವೋಟರ್ ಐ ಡಿ ಆಗಲಿ, ನಮ್ಮ ಆಧಾರ್ ಕಾರ್ಡ್ ಆಗಲಿ, ಯಾವುದೇ ದಾಖಲಾತಿಗಳನ್ನು ನಾವು ನಿಮಗೆ ತೋರಿಸೋದಿಲ್ಲ. ನಾವು ಈ ದೇಶದಲ್ಲಿ ವಾಸಿಸುವುದು ನಮ್ಮ ಜನ್ಮಸಿದ್ಧ ಹಕ್ಕು. ನಾವು ಇಲ್ಲೇ ಹುಟ್ಟಿದ್ದೇವೆ, ಇಲ್ಲೇ ಬೆಳೆದಿದ್ದೇವೆ, ನಾವು ಇಲ್ಲೇ ಇರ್ತೇವೆ. ಹೀಗಾಗಿ ನಮಗೇನು ನೀವು ಕೇಳಬೇಡಿ. ನಮಗೆ ಕೊಡಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡ್ರಿ, ಎಲ್ಲ ಅನುದಾನಗಳನ್ನು ಕೊಡ್ರಿ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ. ಆದರೆ ನೀವು ಹೇಳಿದಂಗೆ ನಾವು ಕೇಳೋದಿಲ್ಲ. ಯಾಕೆಂದರೆ ನಾವು ನಮ್ಮ ಹಕ್ಕನ್ನು ಜತಾಯಿಸ್ತಾ ಇದ್ದೀವಿ. ನೋಡಿ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಸಿಟಿಜನ್ ರಿಜಿಸ್ಟ್ರಿ ಅಂತ ಇದೆ, ಆ ದೇಶದಲ್ಲಿ ವಾಸಿಸುವಂಥ ಪ್ರಜೆಯ ದಾಖಲಾತಿ. ಆದರೆ ಭಾರತ ದೇಶದಲ್ಲಿ ಅದು ಬರಬಾರ್ದು. ಭಾರತ ದೇಶದಿಂದ ನಮ್ಮನ್ನು ಹೊರಗೆ ಹಾಕಲಿಕ್ಕೆ ಒಂದು ಷಡ್ಯಂತ್ರವನ್ನು ಮಾಡಲಾಗಿದೆ, CIINRC ಅನ್ನುವಂಥ ಒಂದು ಕೂಗೆದ್ದರು. 103 ದಿನಗಳ ಕಾಲ ನಡೀತು. ಅದನ್ನು ಎಲ್ಲ ರಾಜಕೀಯ ಪಕ್ಷಗಳು ಪೋಷಿಸಿಕೊಂಡು ಬಂದವು. ಶಾಹೀನ್ ಬಾಗ್ ಏನಿದೆಯಲ್ಲ, ಆ ಶಾಹೀನ್ ಬಾಗ್ ದಿಲ್ಲಿಯಲ್ಲಿ ಶುರುವಾದಂಥದ್ದು ಉತ್ತರ ಭಾರತ ಬಹಳಷ್ಟು ನಗರಗಳಿಗೆ ವಿಸ್ತರಿಸ್ಕೊಳ್ತು. ಮೇರಠಿಗೆ ಹೋಯಿತು, ಕಾನ್ಪುರ, ಲಖನೌ, ಬೇರೆ ಬೇರೆ ನಗರಗಳಲ್ಲಿ ವಿಸ್ತರಿಸು. ಅಲ್ಲಿ ಕೂಡ ಶಾಹೀನ್ ಬಾಗ್ ಹೋರಾಟ ನಡೀತು. ಮುಂಚೂಣಿಯಲ್ಲಿದ್ದವರು ಮುಸಲ್ಮಾನ ಮಹಿಳೆಯರು. ಈಗ ಹಿಜಾಬ್ ವಿವಾದಕ್ಕೆ ಬರೋಣ. ಹಿಜಾಬ್ ವಿವಾದ ಶುರುವಾಗಿದ್ದು ಉಡುಪಿಯ ಕಾಲೇಜಿನಲ್ಲಿ. ಉಡುಪಿಯ ಕಾಲೇಜಿನಲ್ಲಿದ್ದಂಥ 60 ಮುಸಲ್ಮಾನ ತರುಣಿಯರಲ್ಲಿ 8 ಜನ ಒಂದು ಈ ಹೋರಾಟವನ್ನು ಶುರು ಮಾಡಿದರು. ನಾವು ಹಿಜಾಬ್ ಹಾಕ್ಕೊಂಡ್ಬರ್ತೀವಿ ಅಂತ ಜನವರಿಯಲ್ಲಿ. ಹಾಗಾದರೆ ಅದಕ್ಕಿಂತ 2 ತಿಂಗಳ ಮುಂಚೆ ಇವರು ಹಿಜಾಬ್ ಹಾಕ್ಕೋತಾ ಇದ್ರಾ ಇಲ್ಲ ಅನ್ನುವಂಥ ಫೋಟೋಗಳಿದ್ದಾವೆ, ದಾಖಲಾತಿಗಳಿದ್ದಾವೆ, ಎಲ್ಲ ಇದ್ದಾವೆ. ಆದರೆ ಇವರು ಇದ್ದಕ್ಕಿದ್ದ ಹಾಗೆ ಶುರು ಮಾಡಿಬಿಡ್ತಾರೆ, ನಾವು ಹಿಜಾಬ್ ಹಾಕ್ಕೊಂಡ್ಬರ್ತೀವಿ, ಇದು ನಮ್ಮ ಹಕ್ಕು, ನಮ್ಮ ಧಾರ್ಮಿಕ ಹಕ್ಕನ್ನು ನೀವು ಕಿತ್ಕೋತಾ ಇದ್ದೀರಿ, ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನೀವು ಭಂಗ ತರ್ತಾ ಇದ್ದೀರಿ ಅಂತ ಹೋರಾಟವನ್ನು ಶುರು ಮಾಡಿದರು. ತಮ್ಮ ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ಶುರು ಮಾಡಿದರು. ಯಾರು ಶಿಕ್ಷಣಕ್ಕಾಗಿ ನನ್ನ ಹಕ್ಕು ಅಂತ ಓಡಾಡಬೇಕೋ ಅವರು ಹಿಜಾಬ್ ಧರಿಸುವುದು ನಮ್ಮ ಹಕ್ಕು ಅಂತ ಹೇಳಕ್ಕೆ ಶುರು ಮಾಡಿದರು. ಹಾಗಾದರೆ ಇದು ಕೇವಲ ಈ 8 ಜನ ತರುಣಿಯರ ಸಮಸ್ಯೆಯಾ? ಸರಿಯಾಗಿ ನೀವು ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದರೆ ಗೊತ್ತಾಗೋದೇನೆಂದರೆ, ಇದರ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದೆ. ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ? ಯಾವ ಸಿಮಿ ಅನ್ನುವಂಥ ಉಗ್ರಗಾಮಿ ಸಂಘಟನೆಯನ್ನು ಭಾರತ ದೇಶದಲ್ಲಿ ನಿಷೇಧಿಸಲಾಯಿತೋ ಅಂಥ ಸಿಮಿ ಅನ್ನುವಂಥ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹೆಸರಿನಲ್ಲಿ, ಹೊಸ ಹೆಸರಿನಲ್ಲಿ, ವರ್ಲ್ಡ್ ವೈಡ್ ಇನ್ ಎ ನ್ಯೂ ಬಾಟಲ್ ಅನ್ನೋ ಹಾಗೆ ಈ ಹೊಸ ಹೆಸರಿನಲ್ಲಿ ತನ್ನ ಷಡ್ಯಂತ್ರವನ್ನು ಪ್ರಾರಂಭ ಮಾಡಿತು. ಆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮತ್ತೊಂದು ವಿದ್ಯಾರ್ಥಿ ಸಂಘಟನೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, CFI. ಆ CFIಗೆ ಈ ವಿದ್ಯಾರ್ಥಿನಿಯರಿಂದ ಇವರು ಸದಸ್ಯರಾಗ್ತಾರೆ. ಸದಸ್ಯರಾದ ತಕ್ಷಣ ಅವರಿಗೆ ಟ್ರೈನಿಂಗನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿ ನೋಡು, ನಿನ್ನ ಹಕ್ಕನ್ನು ನೀನು ಜತಾಯಿಸು, ನೀನು ಬುರ್ಕ ಹಾಕ್ಕೊಡೋದು ನಿನ್ನ ಹಕ್ಕು ಅಂತ ಹೋರಾಟ ಮಾಡು, ನಿನ್ನ ವಿರುದ್ಧ ಯಾರೇ ಬಂದರೂ ನಿನ್ನ ಪರವಾಗಿ ಈ ಸಂಘಟನೆ ನಿಲ್ಲುತ್ತೆ, ಇಡೀ ಊರಿಗೆ ಬೇಕಾದ್ರೆ ಬೆಂಕಿ ಹಚ್ಚೋಣ ಅನ್ನುವಂಥ ಮಾತನ್ನು ಹೇಳಿ ಪ್ರಚೋದನೆಗೊಳಪಡಿಸುತ್ತೆ. ಆವಾಗ ಹುಡುಗಿಯರು ಹಕ್ಕಿನ ಬಗ್ಗೆ ಮಾತಾಡ್ತಾರೆ. ಯಾವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಲ ತಟದಲ್ಲಿ ಸರಳವಾದ ಉಡುಗೆಯನ್ನು ಧರಿಸಿಕೊಂಡು ಓಡಾಡುವುದೇ ದುಸ್ತರವಾಗಿರುವಂಥ ಹವಾಮಾನ ವೈಪರೀತ್ಯ ಇರುವಂಥ ಉಡುಪಿಯಲ್ಲಿ ಕಪ್ಪನೆಯ ಬಟ್ಟೆಯ ಬುರ್ಖಾ ಧರಿಸಿ ನಾವು ಜೀವನವನ್ನು ಮಾಡ್ತೇವೆ, ಶಾಲೆಗೆ ಬರ್ತೀವಿ ಅಂತ ಹೇಳ್ತಾರೆ ಅಂದರೆ ಇದಕ್ಕಿಂತ ವಿಪರ್ಯಾಸ ಏನಿದೆ ನೀವು ಆಲೋಚನೆ ಮಾಡಿ. ಯಾವುದೋ ಊಟಿಯಲ್ಲಿಯೋ ಕೊಡೈಕೆನಾಲಲ್ಲೋ ಈ ಥರ ಮಕ್ಕಳು ಹೇಳಿದರೆ ನಾನು ಒಪ್ತಿದ್ದೆ. ಉಡುಪಿಯಲ್ಲಿ ಸರಳವಾದ ಡ್ರೆಸ್ ಹಾಕ್ಕೊಂಡು ಓಡಾಡಲಿಕ್ಕೆ ಅಂಥ ಬೆವರಿನಲ್ಲಿ ಕಷ್ಟ, ಅಂಥ ವೈಪರೀತ್ಯ ಉಷ್ಣತಾಮಾನ ಇರುವಂಥ ಪ್ರದೇಶ, ಅಲ್ಲಿ ಈ ರೀತಿಯಾದಂಥ ತರಬೇತಿಯನ್ನು ಕೊಡಲಾಗತ್ತೆ. ಇದು ಉಡುಪಿಗೆ ನಿಂತು ಹೋಗತ್ತಾ? ಇಲ್ಲ, ಉಡುಪಿಯಿಂದ ಕುಂದಾಪುರಕ್ಕೆ ಬರುತ್ತೆ. ಕುಂದಾಪುರದಿಂದ ಇದ್ದಕ್ಕಿದ್ದ ಹಾಗೆ ಹೈದರಾಬಾದ್ ಪ್ರಾಂತ್ಯದ ಗಡಿಯಲ್ಲಿರುವಂಥ ಗುಲ್ಬರ್ಗಾಗೆ ಹೋಗತ್ತೆ. ಯಾಕೆಂದರೆ ಅಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆ ಗುಲ್ಬರ್ಗಾದಲ್ಲಿ. ಗುಲ್ಬರ್ಗಾ ಬೀದರ್ಗೆ ವಿಸ್ತರಿಸುತ್ತೆ, ಅದಾದ ಮೇಲೆ ರಾಜ್ಯದ ಎಲ್ಲ ಕಡೆ ಇದು ವಿಸ್ತರಿಸುತ್ತೆ, ದೇಶವ್ಯಾಪಿ ಹೊರಡುತ್ತೆ. ಯಾವ ಶಾಹೀನ್ ಬಾಗ್ಗೆ ಸಂಚು ಮಾಡಲಾಗಿತ್ತೋ ಅದರ ತದ್ರೂಪವಾಗಿ ನಡೀತಾ ಇರುವಂಥದ್ದು ಇದು ಹೋರಾಟ. ಅಂದರೆ ಒಂದೊಂದಾಗಿ ತಮ್ಮ ಹಕ್ಕುಗಳನ್ನು ಜತಾಯಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ನಮಗೆ ಸವಲತ್ತುಗಳನ್ನು ಕೊಡಿ, ಕಾಗದ ಪತ್ರ ಕೇಳಬೇಡಿ ಅಂದರು. ಈಗ ನಮಗೆ ಹಿಜಾಬ್ ಹಾಕ್ಕೊಂಡ್ಬರ್ಲಿಕ್ಕೆ ಆಸ್ಪದವನ್ನು ಮಾಡಿಕೊಡಿ ಅಂತಾರೆ. ನಾನು ಹೇಳ್ತಾರೆ, ದಿನಕ್ಕೆ 5 ಬಾರಿ ನಾವು ನಮಾಜ್ ಮಾಡಬೇಕು ಅಂತ ನಮ್ಮ ಶರಿಯತ್ ಕಾನೂನು ಹೇಳುತ್ತೆ. ಆದ್ದರಿಂದ ನಾವು
ಇಲ್ಲಿ ನಮಾಜ್ ಮಾಡಬೇಕು, ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ಅದು ನಮ್ಮ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನೀವು ಭಂಗ ತರ್ತಾ ಇದ್ದೀರಿ ಅಂತ ಹೇಳ್ತಾ ಇದೆ. ಅಂದರೆ ಪ್ರಚೋದನೆಗೊಳಪಡಿಸುವಂಥ ಒಂದು ಮನಸ್ಥಿತಿಯನ್ನು ನಡೀತಾ ಇರುವಂಥದ್ದು. ಇದು ಕೇವಲ ಶಾಹೀನ್ ಬಾಗ್ನಲ್ಲಿರುವಂಥ ಮಹಿಳೆಯರಿಂದಾಗಲಿ ಅಥವಾ ಉಡುಪಿಯ ಕಾಲೇಜಿನಲ್ಲಿರುವಂಥ 8 ಜನ ಬಾಲಕಿಯರಿಂದಾಗಲಿ ಆಗಿರುವ ಸಮಸ್ಯೆ ಅಲ್ಲ. ಸಂಪೂರ್ಣವಾಗಿ ಮುಸಲ್ಮಾನ ಜಿಹಾದಿ ಮನಸ್ಥಿತಿ ಏನಿದೆಯಲ್ಲ ಅದರ ಪ್ರತಿರೂಪ ಇದು. ಹಿಂದುಗಡೆ ಗಂಡಸರು ನಿಂತು ಮಕ್ಕಳನ್ನು ಹೊರಗಡೆ ಬಿಟ್ಟು ನಡೆಸ್ತಾ ಇರುವಂಥ ಆಟ ಇದು. ದೇಶದ ಆಂತರಿಕ ಭದ್ರತೆಗೆ ಭಂಗ ತರುವ ಪ್ರಯತ್ನ. ನಮ್ಮ ರಾಜಕಾರಣಿಗಳು ಏನು ಹೇಳ್ತಾ ಇದ್ದಾರೆ, ನಮ್ಮದು ಸರ್ವಧರ್ಮ ನಿರಪೇಕ್ಷ ರಾಷ್ಟ್ರ, ನಮ್ಮದು ಎಲ್ಲರ ಜೊತೆ ನಾವು ಬಾಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಹುಡುಗಿಯರನ್ನ ಮುಂದೆ ಬಿಟ್ಟು ಇವರೆಲ್ಲ ಮಾಡ್ತಾ ಇದ್ದಾರಲ್ಲ, ಇದು ನೋಡ್ಕೊಂಡು ನೀವು ಸುಮ್ಮನೆ ಇದ್ದಾರಲ್ಲ, ಇದಕ್ಕೇನು ಹೇಳ್ತೀರಿ? ಯಾವ ದೇಶದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ರಿ? ಆ ದೇಶದ ಸಂವಿಧಾನದ ಪ್ರಕಾರ ಸಿವಿಲ್ ರಿಜಿಸ್ಟ್ರಿ ಇರಬೇಕು, ಸಿಟಿಜನ್ ರಿಜಿಸ್ಟ್ರಿ. ಅದರ ವಿರುದ್ಧ ಹೋರಾಟ ಮಾಡಿದ್ರೆ ಅದರ ವಿರುದ್ಧ ಧ್ವನಿಯನ್ನೆತ್ತೋದಿಲ್ಲಲ್ಲ. ತರುಣಿಯರನ್ನೇ ಎದುರುಗಡೆ ಇಟ್ಕೊಂಡು ಯಾಕೆ ಹೋರಾಟ ನಡೀತಾ ಇದೆ? ಮುಸಲ್ಮಾನ ರಾಷ್ಟ್ರಗಳಲ್ಲಿ ನಮ್ಮ ಬುರ್ಕ ಹಾಕೋದಿಲ್ಲ, ನಾವು ಮುಖ್ಯವಾಹಿನಿಯಲ್ಲಿ ಬರ್ತೀವಿ ಅಂತೇಳಿ ಗಲಾಟೆ ಮಾಡ್ತಾ ಇರುವಂಥ ಮಹಿಳೆಯರು, ಮುಸ್ಲಿಂ ಮಹಿಳೆಯರು ಇರುವಂಥ ಜಗತ್ತಿನಲ್ಲಿ, ಭಾರತ ದೇಶದಲ್ಲಿ 21ನೇ ಶತಮಾನದಲ್ಲಿ 22ನೇ ಶತಮಾನ ಕಾಲಿಡುವಂಥ ಸಂದರ್ಭ, ಆ ಸಂದರ್ಭದಲ್ಲಿ ನೀವು ನಾವು ಬುರ್ಕ ಹಾಕೋತೀವಿ ಅಂತ ಶಿಲಾಯುಗಕ್ಕೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ, 6ನೇ ಶತಮಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಇದಕ್ಕೆ ನೀವೆಲ್ಲ ಸೊಪ್ಪು ಹಾಕ್ತಿರಲ್ಲ ರಾಜಕಾರಣಿಗಳಿಗೆ. ಆಲೋಚನೆ ಮಾಡಿ ನೋಡಿ, ಇದು ಶಾಹೀನ್ ಬಾಗ್ ಅಲ್ಲ, ಇದು ಕೇವಲ ಬುರ್ಕ ಅಲ್ಲ, ಇದರ ಹಿಂದಿರುವಂಥ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ದೇಶಕ್ಕೆ ಗಂಡಾಂತರ ತರ್ತಾ ಇರುವಂಥ ಕೆಲಸ ನಡೀತಾ ಇದೆ, ದೇಶದ ಭದ್ರತೆಗೆ ಧಕ್ಕೆ ಆಗುವಂಥ ಕೆಲಸ ನಡೀತಾ ಇದೆ. ನಿಜವಾಗಲೂ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಯಾರೇ ಇರಲಿ, ಜಾತಿ ಪಕ್ಷ ಪಂಗಡ ಎಲ್ಲವನ್ನ ತೊರೆದು ದೇಶದ ಸಮಗ್ರತೆಯ ದೃಷ್ಟಿಯಿಂದಾಗಿ ಇದರ ವಿರುದ್ಧ ಹೋರಾಟ ಮಾಡಬೇಕು. ಈ ಹಿಜಾಬ್ ವಿರುದ್ಧ ಆಲೋಚನೆ ಮಾಡಿ ನೋಡಿ. ನಿಜವಾದ ಸುಳ್ಳ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಮಸ್ಕಾರ. ಈ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಬೆನ್ನೆಲುಬಾಗಬಯಸುವವರು ಕೆಳಗಿರುವ ಗೂಗಲ್ ಪೇ ಫೋನ್ಪೇಗಳನ್ನು ಬಳಸ್ಕೊಡ್ಬೋದು. ನಮಸ್ಕಾರ.